ಬಗೆದಷ್ಟು ಬಯಲಾಗ್ತಿದೆ ಮಕ್ಕಳ ಮಾರಾಟ ಜಾಲ ತಮಿಳುನಾಡು ಟು ಕರ್ನಾಟಕ ಒಂದೊಂದು ಮಗುವಿಗೆ ಒಂದೊಂದು ರೇಟ್ ಭ್ರೂಣ ಹತ್ಯೆ ಹಿರಿಯ ನಟಿ ಲೀಲಾವತಿ ಅವರ ಕನಸು ನನಸಾಗಿದೆ ಅಮ್ಮನ ಕನಸನ್ನ ಮಗ ವಿನೋದ್ರಾಜ್ ನನಸು ಮಾಡಿದ್ದಾರೆ ಧರ್ಮನಾಯಕನ ತಾಂಡಾ ಬಳಿ ನಿರ್ಮಾಣ ಆಗಿರುವ ಪಶು ಆಸ್ಪತ್ರೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಲೋಕಾರ್ಪಣೆ ಮಾಡಿದ್ದಾರೆ ಲಕ್ಷದಲ್ಲಿ ನಿರ್ಮಾಣವಾಗಿರುವ ಪಶು ಆಸ್ಪತ್ರೆಯನ್ನ ಸರ್ಕಾರದ ಸುಪರ್ದಿಗೆ ವಿನೋದ್ ರಾಜ್ ಒಪ್ಪಿಸಿದ್ದಾರೆ ಈ ಮಧ್ಯೆ ಹಿರಿಯ ನಟಿ ಲೀಲಾವತಿ ಆರೋಗ್ಯದಲ್ಲಿ ಕೊಂಚ ಚೇತರಿಕೆ ಕಂಡಿದೆ ನೆಲಮಂಗಲ ತಾಲೂಕಿನ ಸೋಲದೇವನಹಳ್ಳಿಯ ತೋಟದ ಮನೆಗೆ ಸ್ಯಾಂಡಲ್ವುಡ್ ತಾರೆಯರು ರಾಜಕೀಯ ಗಣ್ಯರು ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ದಾರೆ ಶಿವಣ್ಣ ದಂಪತಿ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಲೀಲಮ್ಮನ ಆರೋಗ್ಯ ವಿಚಾರಿಸಿದ್ದಾರೆ ಒಂದು ಏನಂತೀವಿ ಅದು ತಾಳುವಂಥ ಒಂದು ಕೆಪಾಸಿಟಿ ಇದೆಯಲ್ಲ ಅದು ಯಾರಿಗೂ ಸಾಧ್ಯ ಅಲ್ಲ ಸಾಮಾನ್ಯವಾಗಿ ಯೋಗ ಪುರುಷರು ಅಂತಾರೆ ಅಂಥವ್ರನ್ನ ಅಂಥ ಒಂದು ಇದು ಅದಕ್ಕೆ ಅಷ್ಟು ಆಗಿದ್ದಾರೆ ಬಾಡಿ ಆಗಿನ ಕಾಲದವರು ಸ್ಟ್ರಾಂಗ್ ಆಗಿದ್ದಾರೆ ಒಳ್ಳೆ ಮನಸ್ಸಿರೋರು ಒಳ್ಳೆ ವ್ಯಕ್ತಿತ್ವ ಅದಕ್ಕೆ ಇವತ್ತು ಲೀಲಾವತಿ ಅಮ್ಮವ್ರನ್ನ ನಾವು ಯಾಕೆ ಇಷ್ಟೊಂದು ಪ್ರೀತಿ ಬಂದ ಅವಾಗಿಂದ ಅದೇ ಪ್ರೀತಿ ನನ್ನ ಚಿಕ್ಕ ವಯಸ್ಸಿಂದ ನೋಡಿದಾರೆ ಇನ್ನೂ ಇರ್ತಾರೆ ಅಂತ ನನಗೆ ಒಂದು ಏನೋ ಒಂದು ಮನಸ್ಸು ಇನ್ನೂ ಚೆನ್ನಾಗಿರ್ತಾರೆ ಅವರು ಈಗ ನಾನು ಅವ್ರಿಗೆ ಭೇಟಿ ಮಾಡಿದ್ದೆ ಭೇಟಿ ಮಾಡಿದಾಗ ನಾನು ಹೇಳಿದೆ ಈ ಥರ ನಿಮ್ಮ ಕರ್ ಕೋರಿಕೆ ಮೇಲೆ ಇಲ್ಲಿ ಬಂದು ನಾನು ಹಾಸ್ಪಿಟ್ಲು ಉದ್ಘಾಟನೆ ಮಾಡಲಿಕ್ಕೆ ಬಂದಿದ್ದೀನಿ ಅಂತ ಅವರು ಶುಭವಾಗಲಿ ಅಂತೇಳಿ ಭಾಳ ಸಂತೋಷದಿಂದ ಅವ್ರಿಗಿರೋಂಥ ಸಮಯ ಪ್ರಜ್ಞೆಯಲ್ಲಿ ಆರೋಗ್ಯದ ಸ್ಥಿತಿಯಲ್ಲಿ ಅವರು ಆಶೀರ್ವಾದ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಹಸುಗೂಸುಗಳ ಮಾರಾಟ ಜಾಲವನ್ನು ಸಿಸಿಬಿ ಪೊಲೀಸರು ಬಯಲಿಗೆಳೆದಿದ್ದಾರೆ ಈವರೆಗೂ ಸುಮಾರು ಅರವತ್ತಕ್ಕೂ ಹೆಚ್ಚು ಮಕ್ಕಳ ಮಾರಾಟ ಮಾಡಲಾಗಿದೆ ಅಂತೇಳಿ ವಿಚಾರಣೆಯ ವೇಳೆ ದಂಧೆಕೋರರು ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟಿದ್ದಾರೆ ಕಳೆದ ಎಂಟತ್ತು ವರ್ಷಗಳಿಂದ ಕರ್ನಾಟಕ ತಮಿಳುನಾಡು ಆಂಧ್ರಪ್ರದೇಶದಲ್ಲಿ ಈ ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ ಎಂಟರಿಂದ ಹತ್ತು ಲಕ್ಷಕ್ಕೆ ಮಕ್ಕಳನ್ನ ಮಾರಾಟ ಮಾಡಲಾಗ್ತಿತ್ತು ಗಂಡು ಮಗುವಿಗೆ ಐದು ಲಕ್ಷ ಹೆಣ್ಣು ಮಗುವಿಗೆ ಎರಡು ಲಕ್ಷವನ್ನು ನೀಡ್ತಿದ್ರಂತೆ ತಮಿಳುನಾಡಿನಲ್ಲಿ ಬಡ ಹೆಣ್ಣು ಮಕ್ಕಳಿಗೆ ಪುಸಲಾಯಿಸಿ ದಂಧೆಯನ್ನು ನಡೆಸ್ತಾ ಇದ್ರು ತಮಿಳುನಾಡಿನಲ್ಲಿ ಜನಿಸಿದ ಮಗುವನ್ನ ಬೆಂಗಳೂರಿನಲ್ಲಿ ಮಾರಾಟ ಮಾಡ್ತಿದ್ರು ತಮಿಳುನಾಡಿನ ಪ್ರತಿಷ್ಠಿತ ವೈದ್ಯರು ನಾಲ್ಕು ಆಸ್ಪತ್ರೆಗಳು ಈ ದುಷ್ಕೃತ್ಯದಲ್ಲಿ ಭಾಗಿಯಾಗಿದ್ದು ಈಗಾಗಲೇ ಮೂರು ಆಸ್ಪತ್ರೆಗಳನ್ನು ಮುಚ್ಚಲಾಗಿದೆ ಅಂತೇಳಿ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಮಾಹಿತಿ ಕೊಟ್ಟಿದ್ದಾರೆ ಮಕ್ಕಳ ಕಳಸಾಗಾಣಿಕೆ ಜಾಲದ ಪ್ರಮುಖ ಪಾತ್ರಧಾರಿಗಳು ಅಂತಕ್ಕಂಥದ್ದು ತಿಳಿದು ಬಂದಿದೆ ಜೊತೆಗೆ ಅವರ ಬಳಿ ಒಂದು ಇಪ್ಪತ್ತು ದಿವಸದ ಗಂಡು ಮಗು ಕೂಡ ಇದ್ದು ಅದನ್ನು ನಮ್ಮ ಸಿ ಬಿ ಪೊಲೀಸರು ರಕ್ಷಣೆ ಮಾಡಿರ್ತಾರೆ ಇವರು ಮೂಲತಃ ತಮಿಳ್ನಾಡ್ರವರಾಗಿದ್ದು ಅಲ್ಲಿ ಈ ಕೆಲವು ಬಡ ಮಹಿಳೆಯರಿಗೆ ಪುಸ್ಲಾಯಿಸಿ ಅವರಿಂದ ಈ ರೀತಿ ಗರ್ಭಧರಿಸುವಂತೆ ಮಾಡ್ತಕ್ಕಂಥದ್ದು ಅದಾದ ನಂತರ ಮಗುವಿನ ಜನ್ಮ ಆದ ನಂತ ನಂತರ ಆ ಮಗುವನ್ನು ಪಡೆದುಕೊಂಡು ಅದನ್ನು ಮಾರಾಟ ಮಾಡ್ತಕ್ಕಂಥದ್ದು ಈ ಮಕ್ಕಳನ್ನು ಎಂಟರಿಂದ ಹತ್ತು ಲಕ್ಷ ರೂಪಾಯಿಗಳಿಗೆ ಯಾರಿಗೆ ಬೇಕಾಗಿದೆ ಕಪಲ್ಸ್ಗಳಿಗೆ ಅಂಥವ್ರಿಗೆ ಮಾರಾಟ ಮಾಡ್ತಾ ಇದ್ರು ಅಂತ ಇದುವರೆಗಿನ ತನಿಖೆಯಲ್ಲಿ ನಮಗೆ ಗೊತ್ತಾಗಿದೆ ಭ್ರೂಣ ಹತ್ಯೆಯ ದಂಧೆಗೆ ಮತ್ತೊಂದು ಬಿಕ್ ಟ್ವಿಸ್ಟ್ ಸಿಕ್ಕಿದೆ ಮೂರು ವರ್ಷಕ್ಕೆ ಮೂರು ಸಾವಿರಕ್ಕೂ ಹೆಚ್ಚು ಭ್ರೂಣ ಹತ್ಯೆ ಆಗಿರುವ ಆಘಾತಕಾರಿ ಅಂಶ ಬೆಳಕಿಗೆ ಬಂದಿದೆ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಪ್ರತಿಕ್ರಿಯೆ ಕೊಟ್ಟು ಪ್ಯಾಕೇಜ್ ರೀತಿ ಅರವತ್ತು ಸಾವಿರಕ್ಕೆ ಭ್ರೂಣ ಪತ್ತೆ ಹತ್ಯೆ ಮಾಡಿಸಿದ್ದಾರೆ ಪ್ರತಿ ಭ್ರೂಣ ಹತ್ಯೆಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಚಾರ್ಜ್ ಮಾಡುತ್ತಿದ್ರು ಈವರೆಗೂ ಮಂಡ್ಯ ಮೈಸೂರು ಮೂಲದ ಒಂಬತ್ತು ಜನರನ್ನ ಬಂಧಿಸಲಾಗಿದೆ ಅದರಲ್ಲಿ ಇಬ್ಬರು ಡಾಕ್ಟರ್ಗಳು ಮೂವರು ಲ್ಯಾಬ್ ಟೆಕ್ನಿಷಿಯನ್ಸ್ ಮಧ್ಯವರ್ತಿಗಳು ಕೂಡ ಸಿಕ್ಕಾಕೊಂಡಿದ್ದಾರೆ ಅಂತ ಮಾಹಿತಿ ಕೊಟ್ಟರು ಇನ್ನು ಮಂಡ್ಯದ ಹುಲ್ಲೇನಹಳ್ಳಿಯ ಆಲೆಮನೆಯಲ್ಲಿ ಭ್ರೂಣ ಹತ್ಯೆ ದಂಧೆ ನಡೀತಾ ಇದ್ದ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ನಿರಂತರ ವರದಿಯನ್ನು ಪ್ರಸಾರ ಮಾಡಿತ್ತು ಇದರಿಂದ ಮಂಡ್ಯ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ ಎಸಿ ಶಿವಮೂರ್ತಿ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಸದ್ಯ ಮೇಲ್ನೋಟಕ್ಕೆ ಭ್ರೂಣ ಪತ್ತೆಯಾದಂತಹ ಅಂಶ ಇಲ್ಲಿ ಬೆಳಕಿಗೆ ಬಂದಿಲ್ಲ ಡಿಸಿ ಅವರ ಸೂಚನೆಯ ಮೇರೆಗೆ ಮುಂದೆ ಆಲೆಮನೆಯನ್ನು ಸೀಜ್ ಮಾಡ್ತೇವೆ ಅಂತೇಳಿ ಡಿಹೆಚ್ಒ ಹೇಳಿದ್ದಾರೆ ಲ್ಯಾಬ್ ಟೆಕ್ನಿಷಿಯನ್ಸ್ ಅಥವಾ ಆಸ್ಪತ್ರೆಯ ಕಾಂಪೌಂಡರ್ಗಳಾಗಿರ್ತಕ್ಕಂಥವ್ರು ಇಬ್ಬರು ಡಾಕ್ಟ್ರುಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಇದಕ್ಕೆ ಇವರು ಸುಮಾರು ಒಂದು ಅಬಾರ್ಷನ್ಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಚಾರ್ಜ್ ಮಾಡ್ತಾ ಇದ್ರು ಅಟ್ಲೀಸ್ಟ್ ಅಕ್ಕಪಕ್ಕದ ಸಾರ್ವಜನಿಕರು ನಮ್ಮ ಗಮನಕ್ಕೆ ತರ್ಬೋದಾಯ್ತು ಈ ರೀತಿಯೇನೋ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇದೆ ಅಂತ ಈ ರೀತಿ ಆಗೋದು ಊರಿನ ಹೊರಗಡೆ ಆಗೋದು ಯಾಕೆಂದರೆ ಇದು ಮೊದಲೇ ನಾನು ಹೇಳ್ತಿದ್ದೀನಿ ಇಲ್ಲಿಗಲ್ ಆಕ್ಟಿವಿಟಿ ಇದು ಇಲ್ಲಿಗಲ್ ಆಕ್ಟಿವಿಟೀಸು ನಾ ನಮ್ಮ ಸೂಪರ್ವಿಷನಲ್ಲಿ ಗೊತ್ತಾಗಲ್ಲ ನಮಗೆ ನಾಡ ದೇವತೆ ಚಾಮುಂಡೇಶ್ವರಿಗೆ ಐದು ವರ್ಷಗಳ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಅರ್ಪಿಸಲಾಗಿದೆ ಐವತ್ತೊಂಬತ್ತು ತಿಂಗಳ ಹಣವನ್ನು ತಾಯಿ ಚಾಮುಂಡೇಶ್ವರಿ ದೇಗುಲಕ್ಕೆ ಪರಿಷತ್ ಸದಸ್ಯ ದಿನೇಶ್ ಗೂಳಿಗೌಡ ಸಂದಾಯ ಮಾಡಿದ್ದಾರೆ ಒಟ್ಟು ಒಂದು ಲಕ್ಷದ ಹದಿನೆಂಟು ಸಾವಿರ ರೂಪಾಯಿಯನ್ನ ದೇಗುಲಕ್ಕೆ ಕೊಟ್ಟಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರಲ್ಲಿ ಹಣ ಸಂದಾಯ ಮಾಡಲಾಗಿದೆ ತಮ್ಮ ವೈಯಕ್ತಿಕ ಹಣವನ್ನ ತಾಯಿ ಚಾಮುಂಡೇಶ್ವರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅರ್ಪಿಸಿದ್ದಾರೆ ಈ ಹಿಂದೆ ಚಾಮುಂಡೇಶ್ವರಿ ದೇವಿಗೆ ಪ್ರತಿ ತಿಂಗಳು ಎರಡು ಸಾವಿರ ಹಣ ಹಾಕುವಂತೆ ಸಿಎಂ ಹಾಗೂ ಡಿಸಿಎಂಗೆ ದಿನೇಶ್ ಗೂಳಿಗೌಡ ಪತ್ರ ಬರೆದಿದ್ದರು ಈ ಬಗ್ಗೆ ಕ್ರಮ ವಹಿಸುವಂತೆ ಸಚಿವ ಹೆಬ್ಬಾಳ್ಕರ್ಗೆ ಡಿಕೆಶಿ ಸೂಚಿಸಿದರು ಇದೀಗ ಪ್ರತಿ ಯೋಜನೆಯ ಹಣ ನಾಡದೇವತೆಗೆ ವ್ಯವಸ್ಥೆ ವ್ಯವಸ್ಥೆಯಾಗಿದ್ದು ಐವತ್ತೊಂಬತ್ತು ತಿಂಗಳ ಹಣವನ್ನು ತಾಯಿ ಚಾಮುಂಡೇಶ್ವರಿ ದೇಗುಲಕ್ಕೆ ಪರಿಷತ್ ಸದಸ್ಯ ದಿನೇಶ್ ಗೂಳಿಗೌಡ ಸಂದಾಯ ಮಾಡಿದ್ದಾರೆ ಚಾಮುಂಡೇಶ್ವರಿ ವಿದ್ಯುತ್ ನಿಗಮದಲ್ಲಿ ಈಗ ಕಮಿಷನ್ ಆರೋಪ ಕೇಳಿಬಂದಿದೆ ಸರ್ಕಾರದ ಮೌಖಿಕ ಆದೇಶ ಎಂಬ ಹೆಸರಲ್ಲಿ ಕಮಿಷನ್ ವಸೂಲಿ ಶುರುವಾಗಿದೆಯಾ ಅನ್ನೋ ಅನುಮಾನ ದಾಟುವಾಗಿದೆ ಸೆಸ್ಕಾಂ ಎಂಡಿ ವಿರುದ್ಧ ವಿದ್ಯುತ್ ಗುತ್ತಿಗೆದಾರ ಸಂಘದ ಸದಸ್ಯ ಮಂಜುನಾಥ್ ಕಮಿಷನ್ ಆರೋಪ ಮಾಡಿದ್ದಾರೆ ಸರ್ಕಾರದ ಆದೇಶ ಇದ್ರೂ ಗುತ್ತಿಗೆದಾರರಿಗೆ ಕೆಲಸ ಕೊಡಲು ಮೀನಾಮೇಷ ಮಾಡಲಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತೆರಡು ಮೂರನೇ ಸಾಲಿನಲ್ಲಿ ಕೃಷಿ ನೀರಾವರಿ ಪಂಪ್ಸೆಟ್ಗಳ ಅಕ್ರಮ ಸಕ್ರಮ ವಿಚಾರವಾಗಿ ಟೆಂಡರ್ ಕರೆಯಲಾಗಿತ್ತು ಟೆಂಡರ್ ಪ್ರಕ್ರಿಯೆ ಕೂಡ ಮುಕ್ತಾಯವಾಗಿದ್ದು ಈಗ ಸರ್ಕಾರದ ಮೌಖಿಕ ಆದೇಶ ಇದೆ ಅಂತ ಸಿಸ್ಕಾಂ ಎಂಡಿ ಎಂ ಶ್ರೀಧರ್ ಅದನ್ನ ತಡೆ ಹಿಡಿದಿದ್ದಾರೆ ಇದರ ಕಮಿಷನ್ ಹೆಚ್ಚಿಸಿಕೊಳ್ಳುವ ಉದ್ದೇಶ ಇದೆ ಅಂತ ಆರೋಪಿಸಿದ್ದಾರೆ ನ್ಯಾಯಾಂಗ ತನಿಖೆ ಆಗಲಿ ನಾವು ದಾಖಲೆ ಒದಗಿಸ್ತೀವಿ ಅಂತ ಗುತ್ತಿಗೆದಾರ ಸಂಘದ ಸದಸ್ಯ ಮಂಜುನಾಥ್ ಹೇಳಿದ್ದಾರೆ ರೈತರಿಗೆ ಅಕ್ರಮ ಸಕ್ರಮ ಮಾಡಿಕೊಡ್ಲಿಕ್ಕೆ ಮೂಲಭೂತ ಸೌಲಭ್ಯ ಕಲ್ಪಿಸಲಿಕ್ಕೆ ಒಂದು ಟೆಂಡರ್ ಕರೆದಿರ್ತಾರೆ ಆ ಟೆಂಡರ್ ಅಲ್ಲಿ ಸಾಕಷ್ಟು ಸುಮಾರು ಒಂದು ಹತ್ತು ಹದಿನೈದು ವರ್ಷಗಳಿಂದ ಈ ಕಾರ್ಯಕ್ರಮ ನಡೀತಾನೆ ಇದೆ ನಿರಂತರವಾಗಿ ಟೆಂಡರ್ ಕರೀತಾನೆ ಇರ್ತಾರೆ ಸೊ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಕರೆದಿರ್ತಕ್ಕಂಥ ಟೆಂಡರ್ಸನ್ನು ಅದು ಎರಡು ವರ್ಷ ಮೂರು ವರ್ಷ ಇರ್ತದೆ ಅವಧಿ ಈಗಾಗಲೇ ಆ ಕೆಲಸಗಳು ಮಾಡಿಕೊಂಡು ಬರ್ತಾ ಇದ್ದಾರೆ ಮಾಡಿಕೊಂಡು ಬಂದು ಕಾರ್ಪೊರೇಟ್ ಆಫೀಸ್ಗೆ ಬಿಲ್ ಬಂದಿರ್ತದೆ ಕೆಲವು ಇನ್ನೂ ಡಿವಿಷನಲ್ಲೇ ಇರ್ತದೆ ಕೆಲಸ ಮಾಡಿ ಬಿಲ್ ಡಿವಿಷನ್ ಕೊಟ್ಟಿರ್ತಾರೆ ಆ ಬಿಲ್ಲುಗಳು ಸುಮಾರು ಈಗಾಗಲೇ ಒಂದು ಅರವತ್ತು ಕೋಟಿಯಷ್ಟು ಪೆಂಡಿಂಗ್ ಇದೆ ಯಾವ ಎಸ್ಕಾಮುಗಳಲ್ಲೂ ಇಲ್ಲ ಬರೀ ಸೆಸ್ಕಲ್ ಮಾತ್ರ ಪೆಂಡಿಂಗ್ ಇದೆ ಡಿಕೆಶಿ ವಿರುದ್ಧ ಸಿಬಿಐ ತನಿಖೆಯ ಪೂರ್ವಾನುಮತಿಯನ್ನ ಸರ್ಕಾರ ವಾಪಸ್ ಪಡೆದಿದ್ದಕ್ಕೆ ಶಾಸಕ ಯತ್ನಾಳ್ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಸರ್ಕಾರದ ಕ್ರಮ ಪ್ರಶ್ನಿಸಿ ಹೈಕೋರ್ಟ್ಗೆ ಮಧ್ಯಂತರ ಅರ್ಜಿ ಸಲ್ಲಿಸಿದ್ದಾರೆ ಡಿಕೆ ವಿರುದ್ಧದ ಕೇಸ್ ತನಿಖಾ ಹಂತದಲ್ಲಿದೆ ಈ ವೇಳೆ ಕೇಸ್ ವಾಪಸ್ ಪಡೆದಿರುವುದು ಸರಿಯಲ್ಲ ಅಂತ ಉಲ್ಲೇಖಿಸಿದ್ದಾರೆ ನಾಳೆ ಹೈಕೋರ್ಟ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅರ್ಜಿ ವಿಚಾರಣೆ ಇದೆ ಈ ಹೊತ್ತಲೇ ಯತ್ನಾಳ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಇನ್ನು ಯತ್ನಾಳ್ ನಡೆಗೆ ಸಿಎಂ ಕಿಡಿಕಾರಿದ್ದಾರೆ ಯತ್ನಾಳ್ ಕೋರ್ಟ್ಗೆ ಹೋಗ್ಲಿ ಹೋಗಲಿ ಏನೇ ಮಾಡಿದ್ರೂ ಅಲ್ಟಿಮೇಟ್ ಕೋರ್ಟ್ ತೀರ್ಪು ಬಿಜೆಪಿಯವರು ಕಾನೂನು ಬಾಹಿರವಾಗಿ ಸಿಬಿಐಗೆ ಕೊಟ್ಟಿದ್ರು ಅಂತ ನಾವು ವಾಪಸ್ ಪಡೆದಿರೋದು ಯಾವುದು ಲೀಗಲ್ ಯಾವುದು ಇಲ್ಲಿಗಲ್ ಅಂತ ಕೋರ್ಟ್ ತೀರ್ಮಾನ ಮಾಡುತ್ತೆ ಅಂದಿದ್ದಾರೆ ಕೋರ್ಟ್ಗೆ ಹೋಗಕ್ಕೆ ಬೇಡ ಅಂತ ಸಿ ಕೋರ್ಟ್ಗೆ ಹೋಗೋದು ಚಾಲೆಂಜ್ ಮಾಡೋದು ಇಟ್ಕೊಂಡು ಫೈಟ್ ಮಾಡೋದು ಎಲ್ಲ ಅವ್ರ ಹಕ್ಕುಗಳು ಯಾಕೆ ಬೇಡ ಅಂತ ಹೇಳ್ತೀವಿ ಅಂತಿಮವಾಗಿ ತೀರ್ಮಾನ ಮಾಡೋರು ಯಾರು ಅಲ್ವಾ ಇದರ್ ಇಡ್ ಇಸ್ ಲೀಗಲ್ ಆರ್ ಇಲ್ಲೀಗಲ್ ಅಂತ ನಾವು ಇಲ್ಲೀಗಲ್ ಸ್ಯಾಂಕ್ಷನ್ ಕೊಟ್ಟಿರೋದು ಇಲ್ಲೀಗಲ್ ಅಂತ ತೀರ್ಮಾನ ಮಾಡಿದ್ವಿ ಕೋರ್ಟ್ನವರು ವಾಪಸ್ ತಗಂಡಿದ್ವಿ ಆಮೇಲೆ ಸರ್ಕಾರ ಸಚಿವರ ವಿರುದ್ಧ ಮಾಜಿ ಸಿಎಂ ಎಂ ಸದಾನಂದ ಗೌಡ ಕಮಿಷನ್ ಬಾಂಬ್ ಸಿಡ್ಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಸದಾನಂದ ಗೌಡ ಎಲ್ಲಾ ಮಂತ್ರಿಗಳು ತಮ್ಮ ತಮ್ಮ ಇಲಾಖೆಯ ಅನುದಾನಗಳನ್ನ ಲೂಟಿ ಮಾಡಲು ಏಜೆಂಟ್ರನ್ನ ನೇಮಿಸಿಕೊಂಡಿದ್ದಾರೆ ನಾನು ಅಂತಹ ಸಚಿವರ ಹೆಸರುಗಳನ್ನ ಹೇಳಬಲ್ಲೆ ಆದರೆ ಇನ್ನೂ ಹೊರಗೆ ಬರಲಿ ಶೇಕಡ ಎಪ್ಪತ್ತೈದರಷ್ಟು ಮಂತ್ರಿಗಳು ಅವರ ಇಲಾಖೆಗಳ ಅನುದಾನ ಕೊಳ್ಳೆ ಹೊಡೆಯಲು ಪ್ಲಾನ್ ಆಫ್ ಆಕ್ಷನ್ ಮಾಡಿಕೊಂಡಿದ್ದಾರೆ ಆತ್ಮೀಯರನ್ನೇ ಮಧ್ಯವರ್ತಿಗಳನ್ನಾಗಿ ನೇಮಕ ಮಾಡಿಕೊಂಡಿದ್ದಾರೆ ಕೃಷಿ ಇಲಾಖೆ ಮಂಡ್ಯದಿಂದಲೇ ಇದು ಪ್ರಾರಂಭವಾಗಿದೆ ಕೆಎಸ್ಆರ್ಟಿಸಿ ಟಿಕೆಟ್ ಹರಿದು ಬಿಸಾಕೋದರಲ್ಲೇ ಎಲ್ಲರಿಗೂ ಪಾಲಿದೆ ಅಂತ ಆರೋಪ ಮಾಡಿದ್ದಾರೆ ಆಲ್ಮೋಸ್ಟ್ ಆಲ್ ಮಂತ್ರಿಗಳು ಕೂಡ ಈಗಾಗಲೇ ಏಜೆಂಟ್ಗಳ ನೇಮಕ ಮಾಡಿದ್ದಾರೆ ಅವರ ಇಲಾಖೆಗೆ ಸಂಬಂಧಪಟ್ಟಂತ ಬಜೆಟ್ನಲ್ಲಿ ಬಂದಂಥ ಮೊತ್ತ ಇರ್ಬೋದು ಅಥವಾ ಇತರ ವಿಶೇಷ ಅನುದಾನಗಳಿರ್ಬೋದು ಈ ಅನುದಾನಗಳನ್ನು ಲೂಟಿ ಮಾಡಲಿಕ್ಕೆ ಪ್ರತಿ ಇಲಾಖೆಯ ಪ್ರತಿ ಇಲಾಖೆಯ ಮಂತ್ರಿಗಳು ಈಗಾಗಲೇ ಅವರದೇ ಆದಂಥ ಒಂದು ಟೀಮನ್ನು ಮಾಡಿದ್ದಾರೆ ಎಲ್ಲದರಲ್ಲಿ ಇದೆ ನಾನು ಹಲವಾರು ಹೆಸರುಗಳನ್ನು ಹೇಳಬಲ್ಲೆ ಆದರೆ ಇನ್ನೂ ಕೂಡ ಅದು ಹೊರಗೆ ಬರಲಿ ಆಗ ಇನ್ನಷ್ಟು ಗೊತ್ತಾಗುತ್ತೆ ಸಾಧಾರಣ ಸೆವೆಂಟಿ ಪರ್ಸೆಂಟ್ ಮಿನಿಸ್ಟರ್ಸು ಅವರ ಇಲಾಖೆಯ ಅನುದಾನವನ್ನು ಲೂಟಿ ಮಾಡಲಿಕ್ಕೆ ಕೊಳ್ಳೆ ಹೊಡಲಿಕ್ಕೆ ಈಗಾಗಲೇ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಮಾಡಿದ್ದಾರೆ ಈಗಾಗಲೇ ಅದಕ್ಕೆ ಅವರ ಭಾರಿ ಆತ್ಮೀಯರನ್ನು ನೇಮಕ ಮಾಡುವಂತಂದು ಮಾಡಿದ್ದಾರೆ ನೀವು ನೋಡಿದಿರಿ ನಮ್ಮ ಕೃಷಿ ಮಂತ್ರಿಯಿಂದಲೇ ಹಿಡಿದು ಮಂಡ್ಯದಿಂದಲೇ ಹಿಡಿದು ಅದು ಪ್ರಾರಂಭ ಅದನ್ನು ನೀವು ಕಂಡಿದ್ದೀರಿ ನಾನು ಇದನ್ನು ಪ್ರತ್ಯೇಕ ಹೇಳಬೇಕಾಗಿಲ್ಲ ಟಿ ಸಿ ಬಸ್ಸಿನ ಆ ಟಿಕೆಟ್ ಅನ್ನು ಹರಿದು ಬಿಸಾಡಿದ್ರಲ್ಲಿ ಯಾರ್ಯಾರಿಗೆ ಪಾಲಿದೆ ಎಲ್ರಿಗೂ ಪಾಲಿದೆ ತಾನೇ ಮಾಜಿ ಸಚಿವ ಸೋಮಣ್ಣ ಅಸಮಾಧಾನ ಶಮನಕ್ಕೆ ಬಿಜೆಪಿ ಹೈಕಮಾಂಡ್ ಕಸರತ್ತು ನಡೆಸ್ತಾ ಇದೆ ಸೋಮಣ್ಣ ಜೊತೆಗೆ ಸಂಧಾನಕ್ಕೆ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಯತ್ನಿಸಿದ್ದಾರೆ ದೂರವಾಣಿಯ ಮೂಲಕ ಮಾತುಕತೆ ನಡೆಸಿದ್ದಾರೆ ಈ ವೇಳೆ ಮತ್ತೊಮ್ಮೆ ತಮ್ಮ ಸಿಟ್ಟನ್ನ ಸೋಮಣ್ಣ ಹೊರಹಾಕಿದ್ರು ಎನ್ನಲಾಗಿದೆ ನನಗೆ ನಂಬಿಸಿ ಅನ್ಯಾಯ ಮಾಡಿದ್ರಿ ಅಂತ ಬೇಸರ ಹೊರಹಾಕಿದ್ದಾರಂತೆ ದೆಹಲಿಗೆ ಬರುವಂತೆ ಸೋಮಣ್ಣಗೆ ಬಿಎಲ್ ಸಂತೋಷ್ ಸೂಚಿಸಿದ್ದು ಡಿಸೆಂಬರ್ ಏಳರಂದು ದೆಹಲಿಯ ಯಾತ್ರೆ ಕೈಗೊಳ್ಳಲಿದ್ದಾರೆ ಹೈಕಮಾಂಡ್ ಜೊತೆಗೆ ಒನ್ ಟು ಒನ್ ಮಾತುಕತೆ ನಡೆಸುವ ಸಾಧ್ಯತೆ ಇದೆ ಈ ವೇಳೆ ತಮಗೆ ತುಮಕೂರು ಲೋಕಸಭೆಯ ಟಿಕೆಟ್ ಹಾಗೂ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಪುತ್ರನಿಗೆ ಗುಬ್ಬಿ ಕ್ಷೇತ್ರದ ಟಿಕೆಟ್ಗೆ ಬೇಡಿಕೆ ಇಡಲು ಸೋಮಣ್ಣ ನಿರ್ಧರಿಸಿದ್ದಾರೆ ಎನ್ನಲಾಗಿದೆ ಸೋಮಣ್ಣ ನಡೆ ಕುತೂಹಲವನ್ನ ಮೂಡಿಸಿದೆ